ಎಲ್ಲರಿಗೂ ಸ್ವಾಗತ. ಈ ದಿನ ನಾವು 6ನೇ ತರಗತಿ ಪೂರಕ ಪಾಠ 2 ಅವ್ವ ಈ ಒಂದು ಪಾಠದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಲಲಿತಾ ಕೆ ಹೊಸಪೇಟಿ, ಇವರ ಪೂರ್ಣ ಹೆಸರು ಲಲಿತಾ ಕೊಟ್ರಪ್ಪ ಹೊಸಪೇಟಿ. 1964ರಲ್ಲಿ ಜನಿಸಿದರು. ತಂದೆ ಕೊಟ್ರಪ್ಪ, ತಾಯಿ ನೀಲಮ್ಮ. ಇವರು ಸರ್ಕಾರಿ ಪ್ರೌಢಶಾಲೆ ಹಿರೇಬಾಗ್ವಾಡಗಿ ಹುಣಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಕಲ್ಪನಾಳಿಗೊಂದು ಎದೆಹಾಡು, ಹೂ ಮಾರುವ ಹುಡುಗಿ ಎಂಬ ಮಕ್ಕಳ ಕವನ ಸಂಕಲನ, ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಇದು ಮಕ್ಕಳ ನಾಟಕ, ಮಳೆಯಾದಳು ನೀರ, ಗೆಳೆಕಾರ ಹಕ್ಕಿಗಳು, ಚಂದ್ರ ಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಈ ಒಂದು ಕವಿತೆಯ ಮುಖ್ಯಾಂಶಗಳು. ಈ ಪದ್ಯದಲ್ಲಿ ಕವಿಯತ್ರಿ ಅವರು ಮಗುವೊಂದು ತನ್ನ ತಾಯಿ ಬಗ್ಗೆ ಇಟ್ಟಿರುವ ಪ್ರೀತಿಯ ವಿವರಣೆಯನ್ನು ನೀಡಿದ್ದಾರೆ. ತುಂಬಾ ಸರಳವಾದ ಭಾಷೆ, ಮಗುವಿಗೆ ತಾಯಿಯೇ ಸರ್ವಸ್ವ. ತಾಯಿಯ ಗರ್ಭದಲ್ಲಿ ಮಾಂಸದ ಮುದ್ದೆಯಾಗಿದ್ದ ಮಗುವಿಗೆ ಅ ಆ ಇ ಎಂದರೆ ಏನೂ ತಿಳಿಯದ ಮುಗ್ದ ಮಗು ಈ ಭೂಮಿಗೆ ಬಂದ ತಕ್ಷಣವೇ ಅವ್ವ ಎಂದು ಅಳುತ್ತದೆ. ಮಗು ಭೂಮಿಗೆ ಬರಬೇಕಾದರೆ ತಾಯಿ ಎಷ್ಟೊಂದು ನೋವು ನುಂಗಿ ಮಗುವಿಗೆ ಜನ್ಮ ನೀಡುತ್ತಾಳೆ. ತನ್ನ ಮಗು ತನಗೆ ಸರ್ವಸ್ವ ಎಂದು ನಂಬಿ ತನ್ನೆದೆಯ ಹಾಲನ್ನು ಕುಡಿಸುತ್ತಾಳೆ. ಮಗು ಅತ್ತಾಗ ಅದರ ಕಣ್ಣಿನ ನೀರನ್ನು ಒರೆಸಿ ಸಂತೈಸುವಳು. ಮಗು ನಡಿಗೆ ಕಲಿಯುವಾಗ ಬಿದ್ದರಂತೂ ಓಡಿ ಬಂದು ಎತ್ತಿಕೊಂಡು ಮುದ್ದಾಡುತ್ತಾಳೆ. ಮಗು ಆಟಪಾಠಗಳಲ್ಲಿ ಗೆದ್ದರಂತೂ ಅವಳಿಗೆ ಖುಷಿಯೋ ಖುಷಿ, ಅದನ್ನು ಎಲ್ಲರಿಗೂ ಹೇಳಿಕೊಂಡು ಹೆಮ್ಮೆ ಪಡುವಳು. ತನ್ನ ಮಗುವಿಗೆ ವಿದ್ಯೆ ಬುದ್ಧಿ ಕಲಿಸಿ ಅದು ಜೀವನದಲ್ಲಿ ಯಶಸ್ವಿಯಾಗುವಂತೆ ಮಾಡುತ್ತಾಳೆ. ಆ ಜಯದ ಹಿಂದೆ ಅನೇಕ ದೇವರಿಗೆ ಹರಕೆ ಹೊತ್ತಿರುತ್ತಾಳೆ. ತನ್ನ ಮಗುವಿಗಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡುತ್ತಾಳೆ. ಮಗುವಿಗಾಗಿ ಖರ್ಚು ಮಾಡಿದ ಹಣಕ್ಕೆ ಲೆಕ್ಕವೇ ಇಲ್ಲ. ಅವಳ ಈ ಋಣ ಎಣಿಕೆಗೆ ಸಿಗಲಾರದಷ್ಟು. ಮಗು ಹೇಳುತ್ತದೆ, ಅವ್ವ ನನ್ನ ಪ್ರೀತಿ ನಿನ್ನ ಪಾದ ಕಮಲದಲ್ಲಿ ಒಂದು ಹೂ ಇಡುವಷ್ಟು ಸೀಮಿತವಾಗಿದೆ, ಆದರೆ ನಿನ್ನ ಪ್ರೀತಿಗೆ ಆರೈಕೆ ಅಸೀಮಿತ, ಅಪಾರ, ಇದಕ್ಕೆ ಮಿತಿಯೇ ಇಲ್ಲ. ನಾನು ನಿನಗೆ ನನ್ನ ಬೊಗಸೆಯ ತುಂಬಾ ಹೂ ತಂದು ನಿನ್ನ ಪಾದ ಕಮಲಕ್ಕಿಡುವೆ, ನಿನ್ನ ಪಾದಗಳಿಗೆ ನಮಸ್ಕರಿಸಿ ಮತ್ತೆ ಭಾಗ್ಯವನ್ನೇ ಒಳ್ಳೆಯದನ್ನೇ ಮಾಡು ಎಂದು ಬೇಡುತ್ತೇನೆ. ಜಗತ್ತಿನಲ್ಲಿ ತಾಯಿ ಹರಕೆಗಿಂತ ಮಿಗಿಲಾದುದು ಯಾವುದೂ ಇಲ್ಲ. ಮಗುವನ್ನು ಸದಾ ಕಾಯುವ ದೇವರು ಈ ತಾಯಿ, ಇವಳ ಹೆಸರೇ ಅವ್ವ. ಈಗ ಅಭ್ಯಾಸಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕವಿಯತ್ರಿಯು ತಾಯಿಯ ಪಾದಕ್ಕೆ ಏನು ತರುತ್ತಾಳೆ? ಕವಿಯತ್ರಿಯವರು ತಾಯಿಯ ಪಾದಕ್ಕೆ ಬೊಗಸೆ ತುಂಬ ಹೂವು ತಂದು ಪಾದ ಕಮಲಗಳಿಗೆ ಎರಗುತ್ತಾಳೆ. ಪ್ರಶ್ನೆ 2, ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು? ತಾಯಿಯ ಹರಕೆಯೇ ಜಗತ್ತಿನಲ್ಲಿ ಎಲ್ಲಕ್ಕೂ ಮಿಗಿಲಾದುದು. ಪ್ರಶ್ನೆ 3, ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ? ಉತ್ತರ, ತಾಯಿ ಮಗುವಿಗೆ ವಿದ್ಯೆ ಕಲಿಸಿ ಬುದ್ಧಿ ನೀಡಿ ಸಿದ್ಧಿ ಪಡೆಯುವಂತೆ ಮಾಡುತ್ತಾಳೆ. ಪ್ರಶ್ನೆ 4, ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ? ಮಗು ಬಿದ್ದಾಗ ಓಡಿ ಬಂದು ಎತ್ತಿಕೊಂಡು ಸಂತೈಸಿ ಮುದ್ದಾಡುತ್ತಾಳೆ. ಪ್ರಶ್ನೆ 5, ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ? ತಾಯಿ ಮಗುವಿಗೆ ತನ್ನ ಎದೆ ಹಾಲನ್ನು ಕುಡಿಸುತ್ತಾಳೆ. ಧನ್ಯವಾದಗಳು.